ಹಾಯ್ ಹೆಲೋ, ವೆಲ್ಕಮ್ ಟು ಎವ್ರಿವನ್. ನಮಸ್ತೆ ಎಲ್ರಿಗೂ ಆತ್ಮೀಯ ವಿದ್ಯಾರ್ಥಿಗಳೇ. ಇವತ್ತಿನ ಈ ವಿಡಿಯೋ ಕವಿ ಮತ್ತು ಕೃತಿಗಳು. ಮೊದಲನೇದು ಡಾಕ್ಟರ್ ಬಿ ಎಸ್ ರಾಮಚಂದ್ರ ಶರ್ಮಾ, ಇವರ ಕೃತಿಗಳು, ಸಾರಿ, ಇವರ ಕವನ ಸಂಕಲನಗಳು ಹೃದಯ ಗೀತೆ, ಏಳು ಸುತ್ತಿನ ಕೋಟೆ, ಭುವಿ ನೀಡಿದ ಸ್ಫೂರ್ತಿ, ಹೆಸರಗತ್ತೆ, ಬ್ರಾಹ್ಮಣ ಹುಡುಗ, ಮಾತು ಮಾಟ, ದೆಹಲಿಗೆ ಬಂದ ಹೊಸ ವರ್ಷ, ಸಪ್ತಪದಿ. ಏನು ಇವರ ಕಥಾ ಸಂಕಲನಗಳು ಮಂದಾರ ಕುಸುಮ, ಏಳನೆಯ ಜೀವ, ಬೆಳಗಾಯಿತು, ಕತೆಗಾರನ ಕತೆ, 40 ಕತೆಗಳು, ನಾಟಕಗಳು ಹೀಗಿವೆ. ಸೆರಗಿನ ಕೆಂಡ, ನೆರಳು, ಬಾಳ ಸಂಜೆ, ನೀಲಿ ಕಾಗದ, ವೈತರಣಿ. ನೆಕ್ಸ್ಟು ಹೆಚ್ ಎಸ್ ಶಿವಪ್ರಕಾಶ್, ಇವರ ಪ್ರಮುಖ ಕವನ ಸಂಕಲನಗಳು ಮಳೆ ಬಿದ್ದ ನೆಲದಲ್ಲಿ, ಅನುಕ್ಷತೆ ಚರಿತೆ, ಸೂರ್ಯಜಲ, ನವಿಲು ನಾಗರ, ಮಳೆಯ ಮಂಟಪ. ಇನ್ನು ಪ್ರಸಿದ್ಧ ನಾಟಕಗಳು ಮಹಾಚೈತ್ರ, ಮಂಟೇಸ್ವಾಮಿ ಕಥಾಪ್ರಸಂಗ, ಸುಲ್ತಾನ್ ಟಿಪ್ಪು, ಮಾದರಿ ಮಾದಯ್ಯ. ಇನ್ನು ಅನುವಾದಿತ ಕೃತಿಗಳು ಮಾರನಾಯಕನ ದೃಷ್ಟಾಂತ, ಮಲ್ಲಮ್ಮನ ಮನೆ ಹೋಟ್ಲು, ಶೇಕ್ಸ್ಪಿಯರ್ ಸ್ವಪ್ನ ನೌಕೆ, ಮರೆತು ಹೋದ ದೊಂಬರಾಕೆ. ಇನ್ನು ವಿಮರ್ಶೆಗಳು ಮೊದಲ ಕಟ್ಟಿನ ಗದ್ಯ, ಸಾಹಿತ್ಯ ಮತ್ತು ರಂಗಭೂಮಿ. ನೆಕ್ಸ್ಟು ಮಾಲತಿ ಪಟ್ಟಣ ಶೆಟ್ಟಿ, ಇವರ ಕವನ ಸಂಕಲನಗಳು ಬಾ ಪರೀಕ್ಷೆಗೆ, ಗರಿಗೆದರಿ, ತಂದೆ ಬದುಕು ಗುಲಾಬಿ, ದಾಹ ತೀರ, ಮೌನ ಕರಗುವ ಹೊತ್ತು, ಹೂದಂಡಿ, ನನ್ನ ಸೂರ್ಯ, ಎಷ್ಟೊಂದು ನಾವೆಗಳು. ಏನೋ ಇವರ ಪ್ರಮುಖ ಕೃತಿಗಳು ಹೀಗಿವೆ. ಇಂದು ನಿನ್ನಿನ ಕತೆಗಳು ಸೂರ್ಯ ಮುಳುಗುವುದಿಲ್ಲ, ಇನ್ನಷ್ಟು ಕತೆಗಳು ಬೆಳ್ಳಕ್ಕಿ ಸಾಲು, ಬೋರಂಗಿ, ಶ್ರೀನಿವಾಸ್ ವೈದ್ಯ ಬದುಕು ಬರಹ, ಪ್ರಶಾಂತ ಸಮತ ಕಾವ್ಯ 96, ಅಕ್ಕ. ಏನು ನೆಕ್ಸ್ಟು ಡಾಕ್ಟರ್ ಲೋಕೇಶ್ ಅಗಸನ ಕಟ್ಟೆ, ಇವರ ಕವನ ಸಂಕಲನಗಳು ಮತ್ತೆ ಸೂರ್ಯ ಬರುತ್ತಾನೆ, ಮನೆಯಂಗಳದ ಮರ, ಧರಣಿ ಧ್ಯಾನ. ವಿಮರ್ಶಾ ಸಂಕಲನಗಳು ಅಭಿಮುಖ, ಒಳಗಿನ ಬೆಳಕು. ಇವರು ಬರೆದಿರುವಂಥ ನೀರೊಳಗಣ ಕಿಚ್ಚು ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಹಟ್ಟಿ ಎಂಬ ಭೂಮಿಯ ತುಣುಕು, ಈ ಕಥಾ ಸಂಕಲನಕ್ಕೆ ಛಂದ ಪ್ರಶಸ್ತಿ ಬಂದಿದೆ. ನಮ್ಮೆಲ್ಲರ ಬುದ್ಧ ಎಂಬ ನಾಟಕ ಹಲವಾರು ಪ್ರಯೋಗಗಳನ್ನು ಕಂಡಿದೆ. ಏನು ಮುಂದಿನದು ಡಾಕ್ಟರ್ ಹೆಚ್ ಎಲ್ ಪುಷ್ಪ. ನೆಕ್ಸ್ಟು ಡಾಕ್ಟರ್ ಹೆಚ್ ಎಲ್ ಪುಷ್ಪ, ಕವನ ಸಂಕಲನಗಳು ಅಮೃತಮಯಿಯ ಸ್ವಗತ, ಗಾಜುಗೋಳ, ಲೋಹದ ಕಣ್ಣು, ಮದರಂಗಿ ವೃತ್ತಾಂತ. ನಾಟಕಗಳು ಭೂಮಿಯೆಲ್ಲ ಇವಳು, ಪರ್ವಾ ಪರ್ವ. ಇನ್ನು ವಿಮರ್ಶಾ ಕೃತಿಗಳು ಗಂಧಗಾಳಿ, ಅವಲೋಕನ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಸಂಪಾದಿತ ಕೃತಿಗಳು ರಂಗಭೂಮಿ ಮತ್ತು ಮಹಿಳೆ, ಮಾನವಿಕಗಳು, ಜೀವನ ಚರಿತ್ರೆ, ವಚನಕಾರ್ತಿ, ಅಕ್ಕ ನಾಗಮ್ಮ. ನೆಕ್ಸ್ಟು ಲಕ್ಕೂರು ಸಿ ಆನಂದ್, ಇವರ ಕವನ ಸಂಕಲನಗಳು ಊರಿಂದ ಊರಿಗೆ, 20 ಕಲ್ಲಿನ ಮೇಲೆ, ಬಟವಾಡೆಯಾಗದ ರಸೀತಿ, ಇತಿ ನಿನ್ನ ವಿಧೇಯನು. ಅನುವಾದಿತ ಕೃತಿಗಳು ಸ್ಮೃತಿ ಕಿಣಾಂಕಂ, ಆರುದ್ರ, ದಿ ಲಾಸ್ಟ್ ಡ್ರಾಮಿನ್, ಆಕಾಶ ದೇವರು. ಏನು ಏಳನೆಯದು ಬಸವರಾಜ್ ವಕ್ಕುಂದ, ಇವರ ಕವನ ಸಂಕಲನಗಳು ಶೋಕಸಭೆ, ಭಿನ್ನವತ್ತಳೆ, ಭಿನ್ನವತ್ತಳೆ, ಅನ್ನ ಅಕ್ಷರಗಳ ನಡುವೆ, ಜೀವಝಲ್ಲರಿ, ಕ್ಷಣದ ಬೆಳಕು. ಕಾವ್ಯ ವಿಮರ್ಶಾ ಕೃತಿಗಳು ಹೀಗಿವೆ: ಬಹುಮುಖಿ, ನಿರಾವರಣ, ಜೀವನ ದತ್ತ, ದೇಸಾಯಿ ಜೀವನ. ನೆಕ್ಸ್ಟು ಆರಿಫ್ ರಜಾ, ಇವರ ಕೃತಿಗಳು ಸೈತಾನನ ಪ್ರವಾದಿ, ಜಂಗಮ ಫಕೀರನ ಜೋಳಿಗೆ, ಬೆಂಕಿಗೆ ತೊಡಸಿದ ಬಟ್ಟೆ, ನಕ್ಷತ್ರ ಮೋಹ. ಇವತ್ತಿಗೆ ಸಾಕು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕವಿ ಮತ್ತು ಕೃತಿಗಳನ್ನು ಆ್ಯಡ್ ಮಾಡ್ತೀನಿ. ಅಲ್ಲಿ ಥ್ಯಾಂಕ್ಸ್. Thank you very much. All the very best. Thank you very much. All the very best.